ನಮ್ಮ ದೇಶದ ಸಂಸ್ಕೃತಿಯನ್ನ ಎಲ್ಲ ದೇಶದವರು ಗೌರವಿಸುವ ಸಂದರ್ಭದಲ್ಲಿ ಡ್ರಗ್ಸ್ ಎಂಬ ದುಷ್ಟಟ ನಮ್ಮಲ್ಲೇ ವೇಗವಾಗಿ ಹರಡುತ್ತಾ ಈಗ ನಮ್ಮ ಮನೆ ಬಾಗಿಲಿಗೆ ಬಂದು ನಿಂತಿದ್ದು ಅದರಿಂದ ನಮ್ಮ ಮಕ್ಕಳನ್ನ ರಕ್ಷಿಸಿಕೊಳ್ಳಬೇಕಾಗಿದೆ ಅಂತ ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಹೇಳಿದ್ದಾರೆ ಘಟಪ್ರಭದಲ್ಲಿ ಇಂದು ಗುಬ್ಬಲಗುಡ್ಡದ ಕೆಂಪಯ್ಯ ಸ್ವಾಮಿ ಮಠದ ನೇತೃತ್ವದಲ್ಲಿ ನಡೆದ ಡ್ರಗ್ಸ್ ವಿರುದ್ಧದ ಅಭಿಯಾನದಲ್ಲಿ 4000 ಜನ ಭಾಗಿಯಾಗಿದ್ದು ಈ ಒಂದು ಸಂದರ್ಭದಲ್ಲಿ ಮಾತನಾಡಿದ ಅವರು ಪ್ರಸ್ತುತದಲ್ಲಿ ಯುವಕರು ಗಾಂಜಾ ಮತ್ತು ಡ್ರಗ್ಸ್ ದಾಸರಾಗಿ ಜೀವನಕ್ಕೆ ಆಪತ್ತನ್ನ ತಂದುಕೊಳ್ಳತಾ ಇದ್ದಾರೆ ಇದರ ಬಗ್ಗೆ ಪ್ರತಿಯೊಬ್ಬರೂ ಒಂದಾಗಿ ಹೋರಾಟವನ್ನ ಮಾಡೋಣ ಆ ಮೂಲಕ ಘಟಪ್ರಭವನ ಗಾಂಜಾ ಡ್ರಗ್ಸ್ ಮುಕ್ತ ನಗರವನ್ನಾಗಿ ಮಾಡೋಣ ಅಂತ ಹೇಳಿದ್ದಾರೆ ಘಟಪ್ರಭಾ ಅಂದ್ರೆ ಒಂತರ ಸಂಸ್ಕೃತಿ ಅಂತ ನಮ್ಮ ಆರೋಗ್ಯ ಏನು ಬೇರೆ ಕಡೆಯಿಂದ ಅನಾರೋಗ್ಯ ಆದವರೆಲ್ಲ ಬಂದು ಘಟಪ್ರಭಾ ಬಂದು ಆರೋಗ್ಯವಂತರಾಗಿ ಹೋಗ್ತಾರೆ ಅಂತ ವಾತಾವರಣ ಘಟಪ್ರಭಾದ ಇವತ್ತಿನವರೆಗೂ ಟಿಬಿ ಪೇಷಂಟ್ ಆದವರು ಘಟಪ್ರಭಾ ಹೋಗಿಕೊಂಡು ಬರ್ತಾರೆ ಈ ಘಟಪ್ರಭಾ ಬರೀ ಟಿಬಿ ಪೇಷಂಟ್ ಆದವರಿಗೆ ಔಷಧ ಸಿಗ್ಬೇಕಲ್ಲ ಅಂತ ಕೇಳ್ತಿದ್ರು ಇವತ್ತು ಘಟಪ್ರಭಾ ಡ್ರಗ್ಸ್ ಸಿಗ್ತದೆ ಅಂತ ಪೇಪರ್ನೇ ಬಂತು ಅದು ನಮಗೆ ಬಹಳ ಕೆಟ್ಟ ಅನಿಸ್ತು ಘಟಪ್ರಭಾ ಅಂತಂದ್ರೆ ಪೇಷಂಟ್ ಬಂದು ಔಷಧ ತಗೊಂಡು ಆರಾಮಾಗುವಂಥವ್ರು ಎಲ್ಲೋ ಒಂದು ಕಡೆ ಪೇಪರ್ನೇ ಘಟಪ್ರಭಾದ ಡ್ರಗ್ಸ್ ಇರ್ತೈತೆ ಅಂತ ಹೇಳ್ಕೊಂಡಾಗ ನಮಗೆ ಬೇಜಾರಾಯ್ತು ಅದಕ್ಕೋಸ್ಕರ ಇದನ್ನು ಅಲ್ಲಿ ಹಂಗಾಗಬಾರ್ದು ಅನ್ನುವಂಥದ್ದು ಇಲ್ಲಿಗೆ ಅದು ಕೊನೆಯಾಗಬೇಕು ಅನ್ನುವಂಥದ್ದು